ಹಾಗಿದ್ರೆ ಏನಿದು ಪ್ರಧಾನಿ ಮೋದಿ ನೀಡಿದಂತ ಮೇಲ್ಜಾತಿ ಬಡವರ ಗಿಫ್ಟ್, ಆ ಗಿಫ್ಟ್ ಒಂದಷ್ಟು ಅಂಶ ನೋಡ್ಕೊಂಡು ಏನೇನಾಗುತ್ತೆ ಹಾಗಿದ್ರೆ ಇದು ಶೇಕಡ 60% ಆಗುತ್ತೆ. ಮೇಲ್ವರ್ಗದ ಬಡವರಿಗೆ ಮೀಸಲಾತಿ ಘೋಷಣೆ ಆಗಿದೆ, ಅನುಮತಿ ಸಿಕ್ಕಿದೆ. ಶೇಕಡ 10 ಮೀಸಲಾತಿಗೆ ಕೇಂದ್ರ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಅನುಮೋದನೆ ಕೊಟ್ಟಿದೆ. ಸೊ ಇದರಿಂದ ಮೇಲ್ಜಾತಿ ಬಡವರಿಗೂ ಕೂಡ ಮುಂದೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಲಾಭ ಆಗುತ್ತೆ. ಯಾರು ಬಡವರಿದ್ದಾರೆ ಅವರಿಗೂ ಕೂಡ ಅವಕಾಶ ಸಿಗುತ್ತೆ. 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಯಾರು ಹೊಂದಿರ್ತಾರೋ ಆ ಜಾತಿಯ ಬಡವರಿಗೆ ಇದು ಅವಕಾಶ ಸಿಗುತ್ತೆ. ಹಾಗೆ ಮೀಸಲಾತಿ ಪ್ರಮಾಣ ಈಗ 50 ಇದೆ, ಶೇಕಡ 50. ಅದು ಇನ್ನು ಮುಂದೆ ಒಪ್ಪಿಗೆ ಸಿಕ್ಕರೆ, ಸಂವಿಧಾನ ತಿದ್ದುಪಡಿ ಆದರೆ ಅದು 60ಕ್ಕೆ ಏರಿಕೆ ಆಗುತ್ತೆ. ಹಾಗಾದ್ರೆ ದೇಶದ ಮೀಸಲಾತಿ ಪ್ರಮಾಣ ಶೇಕಡ 60 ಆಗುತ್ತೆ. ಸೊ ನಾಳೆನೇ ಲೋಕಸಭೆಯಲ್ಲಿ ಈ ತಿದ್ದುಪಡಿ ಮಂಡನೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ಕಾರಣಕ್ಕಾಗಿನೇ ಲೋಕಸಭೆಯ ಅವಧಿ ಕಲಾಪ ಏನಿದೆ 2 ದಿನ ಕಾಲ ವಿಸ್ತರಣೆ ಮಾಡಿದರೆ, ಹಾಗಾಗಿ ಇದು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗುತ್ತೆ. 2 ದಿನ ವಿಸ್ತರಣೆ ಮಾಡಿರೋ ಹಿನ್ನೆಲೆಯಲ್ಲಿ ಇದನ್ನ ಇದೇ ಅಧಿವೇಶನದಲ್ಲಿ ಮುಗಿಸಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಹಾಗಾದ್ರೆ ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ದೆಹಲಿ ಪ್ರತಿನಿಧಿ ಧರಣೇಶ್ ಬೂಕಿನ್ಕರ್. ಧರಣೇಶ್, ಈಗಾಗಲೇ ಇದು ಒಂದು ದೊಡ್ಡ ಅಸ್ತ್ರವನ್ನ ಈಗ ಪ್ರಧಾನಿ ಮೋದಿ ಪ್ರಯೋಗ ಮಾಡಿದ್ದಾರೆ. 2019 ಮಹಾಸಮರಕ್ಕೆ ಮುನ್ನ ಮೇಲ್ಜಾತಿಯ ಬಡವರಿಗೆ ಶೇಕಡ 10% ಮೀಸಲಾತಿ ಕೊಡ್ತಕ್ಕಂಥದ್ದು ಈಗಾಗಲೇ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಹಿಂದುಳಿದ ಜಾತಿಗಳ ಪ್ರಮುಖ ನಾಯಕರುಗಳು ಇದ್ರ ಬಗ್ಗೆ ಬಹಳ ಎಚ್ಚರಿಕೆ ಮಾತನಾಡ್ತಾ ಇದ್ದಾರೆ. ದಲಿತ ಮುಖಂಡರು ಕೂಡ ಮಾತನಾಡ್ತಾ ಇದ್ದಾರೆ. ರಾಜಕೀಯವಾಗಿ ಒಂದು ದೊಡ್ಡ ದೊಡ್ಡ ಚರ್ಚೆಗೆ ಇದು ಸೆಂಟರ್ ಪಾಯಿಂಟ್ ಆಗಿದೆ. ಹಾಗಿದ್ರೆ ಈ ಮೀಸಲಾತಿ ಅಸ್ತ್ರ ಪ್ರಯೋಗದಿಂದ ಯಾವ ಸಮುದಾಯಗಳಿಗೆ ಏನ್ ಲಾಭ ಆಗುತ್ತೆ, ಒಂದು ಯಾವ್ಯಾವ ಕ್ಷೇತ್ರಕ್ಕೆ, ಶಿಕ್ಷಣ ಮತ್ತು ಉದ್ಯೋಗ ಅದರಲ್ಲೂ ಕೂಡ ಇದು ಅನ್ವಯ ಆಗುತ್ತೆ ಅನ್ನುವಂಥ ಮಾಹಿತಿ ಬರ್ತದೆ. ಹಾಗಿದ್ರೆ ಇದು ಈಗ 2 ದಿನಗಳ ಲೋಕಸಭೆಯ ಏನು ಕಲಾಪ ವಿಸ್ತರಣೆ ಮಾಡಿದರೆ, ಸೊ ಈ ಒಂದು ಕಲಾಪ ಈ ಅವಧಿಯಲ್ಲೇ ಮುಗಿಸಬೇಕನ್ನುವಂಥ ಪ್ರಯತ್ನ ಇದೆಯಾ, ಅಥವಾ ಇದಕ್ಕೆ ಪರವಿರೋಧ ಬಂದರೆ ಏನಿದೆ ಕೇಂದ್ರ ಸರ್ಕಾರ ಮುಂದಿರತಕ್ಕಂಥ ದಾರಿ? ಲಕ್ಷ್ಮಣ ಉಗಾರ್, ಇವತ್ತು ಸಂಸತ್ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಬೆಳಿಗ್ಗೆ ನಡೆದಂತಹ ಸಭೆಯಲ್ಲೂ ಕೂಡ ಸದನವನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಬೇಕು ಅನ್ನುವಂತಹ ಪ್ರಸ್ತಾಪ ಇರಲಿಲ್ಲ. ಆದರೆ ಕೇಂದ್ರ ಸಚಿವ ಸಂಪುಟ ಇವತ್ತು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡ ಹಿನ್ನೆಲೆಯಲ್ಲಿ, ಅದು ಮೀಸಲಾತಿಗೆ ಸಂಬಂಧಪಟ್ಟಂತಹ ವಿಷಯ. ಅಂದರೆ ಇಲ್ಲಿವರೆಗೆ ಏನಿತ್ತು, 50% ಕ್ಯಾಪ್ ಇತ್ತು, ಅಷ್ಟು 50% ಮಾತ್ರ ಮೀಸಲಾತಿಯನ್ನು ನೀಡಲಾಗ್ತಾ ಇತ್ತು. ಈಗ ಇವತ್ತಿನ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರವನ್ನು ನೋಡಿದರೆ ಅದು 60%ಗೆ ರೈಸ್ ಆಗುತ್ತೆ. ಅಂದರೆ 60%ಗೆ ಕ್ಯಾಪ್ ಹಾಕುವಂಥ ನಿರ್ಧಾರವನ್ನು ಮಾಡಿದೆ. ಈಗ ಇಲ್ಲಿವರೆಗೂ ಇದ್ದಿದ್ದೇನಂತಂದರೆ SC/ST ಮತ್ತು OBC ಅಂತನ್ನುವಂತಹ ಒಂದು ಕೆಟಗರಿಗಳು ಇದ್ವು. ಈಗ ಅದಕ್ಕೆ ಇನ್ನು 10% ಎಕ್ಸ್ಟ್ರಾವನ್ನು ಸೇರಿಸಿ ಆ ಕೆಟಗರಿಯನ್ನು ಜನರಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ಜನರಲ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದು ಮೇಲ್ವರ್ಗದವ್ರಿಗೆ ಅಂತೇಳಿ ಕನ್ಸಿಡರ್ ಆಗುತ್ತೆ ಅವರಿಗೆ. ಅಂದರೆ ಅವ್ರಿಗೆ ಒಂದೇ ಒಂದು ಕಂಡೀಷನ್ ಏನಂತಂದರೆ ಆದಾಯ ಮಿತಿ 8 ಲಕ್ಷದಿಂದ ಒಳಗೆ ಇರಬೇಕು ಅಂತ. ಸೊ ಆ ಥರದ ಆ ಒಂದು ಏನೋ ಆ ಒಂದು ಅರ್ಹತೆಗೆ ಬಂದರೆ, 8 ಲಕ್ಷದಿಂದ ಆದಾಯ ಕಡಿಮೆ ಇದ್ರೆ ಅವರು ಕೂಡ ಈಗ 10% ಮೀಸಲಾತಿ ಒಳಗಡೆ ಗಿಟ್ಟಿಸ್ಕೋಬಹುದು. ಇಂಥದ್ದೊಂದು ನಿರ್ಧಾರವನ್ನು ಮಾಡಿದೆ. ಮತ್ತು ಇದು ಏನೋ ಕೇಂದ್ರ ಸಚಿವ ಸಂಪುಟ ಸಭೆ ತೀರ್ಮಾನ ಮಾಡಿದೆ, ಪ್ರಧಾನಿಯವರು ಒಪ್ಕೊಂಡು ಬಿಟ್ಟಿದ್ದಾರೆ, ಅಥವಾ BJP ನಿರ್ಧಾರ ಮಾಡಿದೆ ಅಂತ ಮಾತ್ರಕ್ಕೆ ಇಂಪ್ಲಿಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸಾಂವಿಧಾನಿಕ ತಿದ್ದುಪಡಿ ತರಬೇಕು, ಅದು ಸಂಸತ್ನಲ್ಲಿ ಆಗಬೇಕು. ಅದೇ ಕಾರಣಕ್ಕೋಸ್ಕರ ಇವತ್ತು ಮತ್ತೆ ಈಗ ಅಂದ್ರೆ ಯಾ ಸಂಪುಟ ತೀರ್ಮಾನದ ನಂತರ ಕೇಂದ್ರ ಸರ್ಕಾರ ಈಗ ತನ್ನ ಸದನದ ಅವಧಿಯನ್ನ ಕೂಡ ಇನ್ನೂ 2 ದಿನಗಳ ಮಟ್ಟಿಗೆ ಮುಂದೂಡಿದೆ. ಅಂದ್ರೆ ನಾಳೆ ಈ ಬಿಲ್ಲನ್ನ ಪಾರ್ಲಿಮೆಂಟ್ನಲ್ಲಿ ಮಂಡಿಸುತ್ತೆ. ಮೊದಲಿಗೆ ಲೋಕಸಭೆಯಲ್ಲಿ ಮಂಡನೆ ಆಗಬೇಕು, ಅನಂತರ ರಾಜ್ಯಸಭೆಗೆ ಬರಬೇಕು, 2 ಸದನಗಳ ಅಂಗೀಕಾರ ಆಗಬೇಕು. ಆಗಷ್ಟೇ ಬಿಲ್ ಪಾಸ್ ಆಗ್ಲಿಕ್ಕೆ ಸಾಧ್ಯ. ಧರಣೇಶ್, ಇದು 2 ದಿನಗಳಲ್ಲಿ ಮುಗಿಯುವಂತದ್ದಲ್ಲ, ಯಾಕಂತಂದ್ರೆ ಇದು ಥರೋ ಡಿಬೇಟ್ ಆಗುತ್ತೆ, ಸಮಗ್ರ ಚರ್ಚೆ ಆಗಬೇಕಾಗತ್ತೆ. ಯಾಕಂತಂದ್ರೆ ಇದು ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕಾಗೋದ್ರಿಂದ ಮೀಸಲಾತಿಯ ಏನು ಕಟ್ ಆಫ್ ಇದೆ ಅದು 50% ಮಾತ್ರ ಇರಬೇಕನ್ನುವಂಥದ್ದು ಸಂವಿಧಾನದ ಆಶಯ. ಹಾಗಾಗಿ ಈಗ 60ಕ್ಕೆ ಏರಿಸಬೇಕಾದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಎರಡೂ ಕಡೆ ಚರ್ಚೆ ಆಗಬೇಕಾಗತ್ತೆ. ಇದರ ಸಾಧಕ ಬಾಧಕಗಳು ಎಲ್ಲೆಲ್ಲಿ ಲಾಭ ಆಗುತ್ತೆ, ಇದರ ಬೇರೆ ಮೀಸಲಾತಿಗೆ ಯಾವ ಥರ ಆಗುತ್ತೆ, ಉದ್ಯೋಗದಲ್ಲಿ ಅಂದರೆ ಯಾವ್ಯಾವ ಉದ್ಯೋಗದಲ್ಲಿ ಅವಕಾಶಗಳು, ಸೊ ಇದರೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಆದರೆ ಇದು ಇದೇ 2 ದಿನಗಳಲ್ಲಿ ಇದಕ್ಕೆ ಒಪ್ಪಿಗೆ ಸಿಗೋದು ಡೌಟು. ಖಂಡಿತ ಆಮೇಲೆ ಚರ್ಚೆ ಆಗಬೇಕು, ಆದರೆ ಇದು ಚರ್ಚೆ ಆಗೋದೇ ಡೌಟು. ಯಾಕೆಂತಂದರೆ ಖಂಡಿತಕ್ಕೂ ಕೂಡ ಎಲ್ಲ ಹಿಂದುಳಿದ ವರ್ಗ ನಾಯಕರು, ದಲಿತ ನಾಯಕರು, ಅಲ್ಪಸಂಖ್ಯಾತ ನಾಯಕರು ಇವರೆಲ್ಲರೂ ವಿರೋಧ ಮಾಡುವಂಥ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ. ಫಾರ್ ಎಕ್ಸಾಂಪಲ್, ಈ ಒಂದು ಕೇಂದ್ರ ಸಚಿವ ಸಂಪುಟದ ತೀರ್ಮಾನ ಹೊರಬೀಳ್ತಿದ್ದಂಗೆ ಗುಜರಾತಿನ ಏನೋ ಹಾರ್ದಿಕ್ ಪಟೇಲ್, ಇತ್ತೀಚೆಗೆ ಪಟೇಲ್ ಸಮುದಾಯವನ್ನು ಮೀಸಲಾತಿಗೆ ತರಬೇಕು ಅಂತೇಳಿ ಭಾಳ ಹೋರಾಟ ಮಾಡಿದಂಥ ಹಾರ್ದಿಕ್ ಪಟೇಲ್ ಪ್ರಧಾನಿ ನರೇಂದ್ರ ಮೋದಿ ಮೇಲೆ
ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನ್ಯೂಸ್ ಏಟಿನ್ ಜೊತೆ ಮಾತನಾಡಿರುವಂತಹ ಹಾರ್ದಿಕ್ ಪಟೇಲ್, ಇದು ಮೋದಿಯವರ ಕಟ್ಟ ಕಡೆಯ ಬಾಣ, ಮುಂದಿನ ಲೋಕಸಭಾ ಚುನಾವಣೆಯನ್ನ ಗೆಲ್ಲಿಕ್ಕೆ ಅಂತೇಳಿ ವ್ಯಾಖ್ಯಾನ ಮಾಡಿದ್ದಾರೆ. ಕಳೆದ ಬಾರಿ ಎಲ್ಲರಿಗೂ 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು, ಅದು ಸಾಧ್ಯ ಆಗಿಲ್ಲ. ಈ ಬಾರಿ ಈ ಮೀಸಲಾತಿಯ ಅಸ್ತ್ರವನ್ನ ಬಳಸ್ತಿದ್ದಾರೆ ಅನ್ನುವಂತಹ ಪದಪ್ರಯೋಗಗಳನ್ನ ಹಾರ್ದಿಕ್ ಪಟೇಲ್ ಮಾಡಿದ್ದಾರೆ ನ್ಯೂಸ್ ಏಟಿನ್ ಜೊತೆ. ಅದೇ ರೀತಿ ಬೇರೆ ಎಲ್ಲರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಉಪೇಂದ್ರ ಕುಶ್ವಾ ಅವರು NDA ಜೊತೆಗಿದ್ರು, ಇದೇ ಸರ್ಕಾರದಲ್ಲಿ ಮೋದಿ ಅವ್ರ ಜೊತೆಗಿದ್ರು, ಅವರು ಈಗಷ್ಟೇ ಮೊನ್ನೆ ಹೊರಗೋದ್ರು, ಅವರಿಗಾಗಲೇ ತಿರುಗಿ ಬಿದ್ದಿದ್ದಾರೆ. ಮತ್ತೆ ನಾಳೆ ಫಾರ್ ಎಕ್ಸಾಂಪಲ್ ಸಮಾಜವಾದಿ ಪಕ್ಷ ಇರ್ಬೋದು, BSP ಇರ್ಬೋದು, ಅಥವಾ ಬೇರೆ ಯಾವುದೇ ಪಕ್ಷಗಳು ಇನ್ಕ್ಲೂಡಿಂಗ್ ಮಾತಾಡ್ತೀನಿ ನೀವು ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ವಿಪ್ರ ಸಮಿತಿಯ ಅಧ್ಯಕ್ಷರಂತ JH ಅನಿಲ್ ಕುಮಾರ್ ಜೊತೆಗೆ ದೂರವಾಣಿ ಸಂಪರ್ಕ. ಅನಿಲ್ ಕುಮಾರ್ ಅವರೇ, ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ ಏನಿದೆ, ಮೇಲ್ಜಾತಿಯ ಬಡವರಿಗೆ, ಆರ್ಥಿಕವಾಗಿ ಹಿಂದುಳಿದಂತಹ ಬಡವರಿಗೆ 10% ಮೀಸಲಾತಿ ಕೊಡತಕ್ಕಂಥ ತೀರ್ಮಾನವನ್ನ ತಾವು ಸಹಜವಾಗಿ ಸ್ವಾಗತಿಸ್ತೀರಿ? ಹಾಗಾದ್ರೆ ಯಾವ್ಯಾವ ಹಂತದಲ್ಲಿ ಇದರ ಲಾಭ ಆಗುತ್ತೆ ತಮ್ಮ ಪ್ರಕಾರ? ಸರ್, ಇದು ಈಗ ತಾನೇ ಇವರು ಘೋಷಣೆ ಮಾಡಿದ್ದಾರೆ. ಘೋಷಣೆ ಮಾಡಿರೋದು ಏಕದಮ್ ಕಾನೂನು ಆಗೋದಿಲ್ಲ. ಇದಕ್ಕೆ ಮೊದಲು ಏನಾಗಿದೆ, ಮೊದಲು ಏನು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಇದೆ, 50%ಕ್ಕಿಂತ ಜಾಸ್ತಿ ಮೀಸಲಾತಿ ಇದಾಗಬಾರ್ದು ಅಂತ ಹೇಳಿ. ಸೀಲಿಂಗ್ ಇದೆ, ಅದು 50% ಮೇಲೆ ದಾಟಂಗಿಲ್ಲ. ಹೌದು, ದಾಟಂಗಿಲ್ಲ ಅಂತೇಳಿ. ಇದನ್ನ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಇವರು ಯಾವ ರೀತಿ ಇದನ್ನ ತಗೊಂಡೋಗ್ತಾರೆ ಅನ್ನೋ ಅದು ಮುಖ್ಯ ಆಗುತ್ತೆ. ಘೋಷಣೆ ಮಾಡಿದ ತಕ್ಷಣನೇ ಇದು ನಮ್ಗೆ ಆಗ್ಬಿಡುತ್ತೆ, ನಮ್ಗೆ ಲಾಭ ಖಂಡಿತ ಇಲ್ಲ, ಒಂದಿನಕ್ಕೆ ಆಗಲ್ಲ. ಆಮೇಲೆ ಇದು ಇವ್ರು ಏನ್ ಘೋಷಣೆ ಮಾಡಿದ್ದಾರೆ ಇದನ್ನ ನಾವು ಸ್ವಾಗತ ಮಾಡ್ಬೋದು, ಯಾಕೆಂದ್ರೆ ಇವ್ರು ಏನ್ ಮೇಲ್ವರ್ಗ ಅಂತ ಹೇಳ್ಬಿಟ್ಟು ಟ್ಯಾಗ್ ಮಾಡ್ಬಿಟ್ಟು ಜನಗಳನ್ನ ತುಡಿಯುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅದೇ ಮೇಲ್ವರ್ಗದಲ್ಲೂ ಕೂಡ ಬಹಳಷ್ಟು ಜನ ಒಂದು 1 ತಿಂಗಳಕ್ಕೂ ಗತಿ ಇಲ್ದಿರೋರು ಇದ್ದಾರೆ, ಬಡವರಿದ್ದಾರೆ, ಬಡವರಿದ್ದಾರೆ. ಅಂತವ್ರಿಗೆ ಇದು ಅನುಕೂಲ ಆಗ್ಬೇಕು. ಆ ರೀತಿ ಆದಾಗ ಮಾತ್ರ ಇದು ನಾವು ಸರ್ಕಾರ ತೆಗೆದುಕೊಂಡಂತ ತೀರ್ಮಾನ ಸ್ವಾಗತಿಸ್ತಾ ಇದ್ರಿ. ಉದ್ದೇಶ ಏನಿದೆ ಅದು ಬೇರೆ ವಿಚಾರ, ಆದ್ರೆ ನೀವು ಹೇಳುವಂತ ಆರ್ಥಿಕವಾಗಿ ಹಿಂದುಳಿದಂತ ಸಮುದಾಯಗಳೇನಿದಾವೆ, ಬಡವರೇನೆಂದ್ರೆ ಬೇರೆ ಮೇಲ್ಜಾತಿ ಎಲ್ಲಾ ಬಡವರಲ್ಲಿ, ಸೊ ಏನೇನು ಅಂಶಗಳು ಇಟ್ಕೊಂಡು ತಾವು ಇದರ ಲಾಭವನ್ನ ಪಡ್ಕೋಬೇಕಂತ ಬಯಸ್ತೀರಿ? ಇದರಲ್ಲಿ ಬಹಳಷ್ಟು ಅಂಶಗಳಿದೆ. ಒಂದು ಏನಂದ್ರೆ, ಈ ಬಹಳಷ್ಟು ಎಕನಾಮಿಕಲಿ ಬ್ಯಾಕ್ವರ್ಡ್ ಇದಾರೆ ಅಂತವ್ರಿಗೆ ಸಹಾಯ ಆಗ್ಬೇಕು, ಒಂದು ಉದ್ಯೋಗ ಅವಕಾಶಗಳು ಸಿಗ್ಬೇಕು. ಯಾವ್ದೇ ರೀತಿ ಈಗ ಮೀಸಲಾತಿ ಅಂದ ತಕ್ಷಣ ಬರೀ ಏನೋ ಒಂದು ಫೈನಾನ್ಶಿಯಲ್ ಕನ್ಸ್ಟ್ರೈನ್ ಒಂದೇ ಬರಲ್ಲ, ಮೀಸಲಾತಿ ಹಲವಾರು ಕಡೆ. ಈಗ ನೀವೇ ನೋಡಿದ್ರಿ, ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆಯ್ತು, ಎಲ್ಲ ಏನು ಬರೇ ಉದ್ಯೋಗ ಕೊಡೋದ್ರಲ್ಲಿ ಮಾತ್ರ ಮೀಸಲಾತಿ ಇರಬೇಕು, ಪ್ರಮೋಷನ್ ಅಲ್ಲಿ ಇರಬಾರ್ದು ಅಂತ ಬಹಳಷ್ಟು, ಅದರಿಂದ ಬಹಳಷ್ಟು ಜನಕ್ಕೆ ತೊಂದರೆ ಆಯ್ತು. ಇದು ಮಾಡಬೇಕಾದ ಕಾನೂನನ್ನ ಒಂದು ಫುಲ್ ಪ್ರೂಫ್ ಕಾನೂನು ಆಗಿ ಮಾಡ್ಬೇಕೇ ಹೊರತು ಅರ್ಧಂಬರ್ಧ ಮಾಡಿ ಮತ್ತೆ ನಾಳೆ ಇನ್ನೊಂದು ಗೌರ್ಮೆಂಟ್ ಬಂದಾಗ ಇದಕ್ಕೆ ತೊಂದರೆ ಆಗುವಂತ ರೀತಿಲಿ ಆಗಬಾರ್ದು. ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಆಗಬಾರ್ದು, ಖಂಡಿತ ಆಗಬಾರ್ದು. ಯಾವುದೇ ಸರ್ಕಾರ ಇರಲಿ, ಯಾವುದೇ ಒಂದು ನಿರ್ಧಾರ ತಗೊಂಡಾಗ ಅದಕ್ಕೆ ಒಂದು ಸ್ಪಷ್ಟತೆ ಇರಬೇಕು, ಬದ್ಧತೆ ಇರಬೇಕು. ಒಂದು ಫುಲ್ ಪ್ರೂಫ್ ಪ್ರೋಗ್ರಾಮ್ ಆದಾಗ ಮಾತ್ರ ಇದು ಯಶಸ್ವಿ ಆಗುತ್ತೆ. ಈಗ ಅನಿಲ್ ಕುಮಾರ್, ಈಗ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ 10% ಕೊಡಬೇಕಂತ ಹೊರಟಿದೆ, ಇದೇ ರಾಜ್ಯದಲ್ಲೂ ಕೂಡ CM ಸಿದ್ದರಾಮಯ್ಯವರು ಇನ್ನೂ ಕೂಡ ಈ ಮೀಸಲಾತಿಯನ್ನ 70% ತರುವಂತ ಪ್ರಯತ್ನ ಮಾಡಿದ್ರು. ಸೊ ಮೀಸಲಾತಿ ಅನ್ನುವಂಥದ್ದು ಏನಿದೆ ಅಂದ್ರೆ, ಪ್ರತಿಯೊಬ್ಬರಿಗೂ ಹಕ್ಕಾಗಬೇಕಂದ್ರೆ ಬಡವನಿಗೆ, ಅದು ಆರ್ಥಿಕವಾಗಿ ಸಾಮಾಜಿಕವಾಗಿ ಜಾತಿಯನ್ನು ತುಳಿದಪಟ್ಟವನಿಗೆ. ಆದ್ರೆ ಇದೊಂದು ರಾಜಕೀಯ ಬಾಣ ಆಗಬಾರ್ದು, ಖಂಡಿತ ಆಗಬಾರ್ದು. ಇದು ಇದನ್ನ ನಾವು ಯಾವುದೇ ಕಾರಣಕ್ಕೂ ಈ ರಾಜಕೀಯ ಬಾಣ ಅಥವಾ ಏನೋ ವೋಟ್ ಬ್ಯಾಂಕ್ ಮಾಡ್ಕೊಂತಾರೆ, ಇದಕ್ಕೆ ಖಂಡಿತ ವಿರೋಧ ಇದೆ ನಮ್ದು. ಸೊ ಹಾಗಾದ್ರೆ ಪ್ರಾಮಾಣಿಕವಾಗಿ ಯಾವ ಬಡವರಿದ್ದಾರೆ, ಆಯಾ ಜಾತಿಯ ಬಡವರಿಗೆ ಅದು ಸಲ್ಲಬೇಕಾದಂತ ಒಂದು ಹಕ್ಕು ಬೇಕಾದಂತದ್ದು. ಹೌದೌದು, ಖಂಡಿತ ಹೌದು. ಸೊ ಹಾಗಾದ್ರೆ ನಿಮ್ ಪ್ರಕಾರ ಇದು ಥರೋ ಡಿಬೇಟ್ ಆಗ್ಬೇಕು, ಇದು ಸಂಸತ್ನಲ್ಲಿ ಹೊರಗಡೆ ಒಳಗಡೆ ಎರಡು ಕಡೆ, ಹೊರಗಡೆ ಹೋಗ್ಬೇಕು ಸಾರ್ವಜನಿಕವಾಗಿ, ಸಂಸತ್ತಿನ ಒಳಗೂ ಎಲ್ಲ ಕಡೆನೂ ಚರ್ಚೆ ಆಗ್ಬೇಕು. ಯಾಕೆಂದ್ರೆ ಈಗ ಇವರು ಈ ಸುಪ್ರೀಂ ಕೋರ್ಟ್ ಡಿಸಿಷನ್ ವೈಲೇಷನ್ ಹೆಂಗ್ ಮಾಡ್ತಾರೆ ಅಥವಾ ಕಾನೂನು ತಿದ್ದುಪಡಿ ತರ್ತಾರ, ಸಂಸತ್ನಲ್ಲೂ ಆಗ್ಬೇಕಾಗತ್ತೆ ಮತ್ತೆ ಹೊರಗಡೆನೂ ಚರ್ಚೆ ಆಗ್ಬೇಕಾಗತ್ತೆ. ಇಲ್ಲ, ತಿದ್ದುಪಡಿ ಮಾಡ್ಲೇಬೇಕು, ಯಾಕಂದ್ರೆ ಸೀಲಿಂಗ್ ಇರೋದು ರಿಸರ್ವೇಶನ್ 50%, ಅದು ಅಭಾವ ಕೊಡಂಗಿಲ್ಲ. ಸೊ ಈಗಾಗಲೇ ಅದು ಸಂವಿಧಾನದ ಏನು ಅದ್ರ ಪ್ರಿಯಂಬಲ್ ಸಂವಿಧಾನದ ಆಶಯನೇ 50%ಗಿಂತ ಮೇಲೆ ಹೋಗಿಲ್ಲ, ಅದನ್ನು ಡಿಬೇಟ್ ಆಗ್ಬೇಕು, ಕಾಯ್ದೆ ತಿದ್ದುಪಡಿ ಆಗ್ಬೇಕು, ಸಂವಿಧಾನಕ್ಕೆ ತಿದ್ದುಪಡಿ ಮಾಡ್ಬೇಕಾಗತ್ತೆ. ಇದು ಈ ಸಲ ಆಗುವಂತದ್ದಲ್ಲ, ಇದು ಬಹಳ ಪ್ರೀಮೆಚೂರ್. ಇವತ್ತು ಏನ್ ಘೋಷಣೆ ಆಗಿದೆ ಇದು ನಾವು ಪ್ರೀಮೆಚೂರ್ ಅಂತ ಹೇಳ್ಬೋದು. ಇದನ್ನ ಮೊದಲು ಮಾಡಬಹುದಿತ್ತು, ಇನ್ನೊಂದು ವರ್ಷ ಮೊದಲು ಮಾಡಬಹುದಿತ್ತು ಇದನ್ನ. ಹೌದು, ಖಂಡಿತ ಮಾಡಬಹುದಾಗಿತ್ತು. ಇದು ಮುಂಬರುವ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರೋದು, ಅದರಲ್ಲಿ ಎರಡನೇ ಅಂಶನೇ ಇಲ್ಲ, ಎರಡನೇ ಮಾತೇ ಇಲ್ಲ. ಬಟ್ ರಾಜಕಾರಣ ಏನೇ ಇರ್ಬೋದು, ಆದ್ರೆ ಎಲ್ಲೊಂದ್ ಕಡೆ ಬಡವರಿಗೆ ಅನುಕೂಲ ಆಗ್ಬೇಕು ಅನ್ನೋದು ಒಂದು ಆಸೆ ಇದ್ರು ಕೂಡ, ಇದನ್ನ ಇವ್ರಿಗೆ ಅಷ್ಟು ಗಂಭೀರತೆ ಇದ್ರೆ, ಇಷ್ಟೊಂದು ಕನ್ಸರ್ನ್ ಇದ್ರೆ, ಒಂದು 7-8 ತಿಂಗಳು ಮೊದಲು ಡಿಬೇಟ್ ಇಡಬೇಕಾಗಿತ್ತು. ಇದು ಖಂಡಿತ ಬಿಡಬಹುದಾಯ್ತು. ಎಸ್, ಧನ್ಯವಾದ ಅನಿಲ್ ಕುಮಾರ್. ಅನಿಲ್ ಕುಮಾರ್ ಅವರು ಬಹಳ ಮುಕ್ತವಾಗಿ ಮಾತಾಡಿದ್ರು. ಈ ವಿಚಾರದಲ್ಲಿ ಅನೇಕ ಅಂಶಗಳಿದಾವೆ, ಇದು ಒಂದು ದಿನದಲ್ಲಿ ಆಗ್ತಕ್ಕಂಥದ್ದಲ್ಲ. ಸಂವಿಧಾನದ ಪ್ರಕಾರ 50%ರಷ್ಟು ಮೀಸಲಾತಿಯನ್ನು ಮೀರೋ ಹಾಗಿಲ್ಲ. ಹಾಗಿರುವಾಗ ಈಗ ಕೇಂದ್ರ ಸರ್ಕಾರ ತೆಗೆದುಕೊಂಡ ತೀರ್ಮಾನವನ್ನು ಸ್ವಾಗತಿಸ್ತೀವಿ, ಆದರೆ
ಹೇಗೆ ಮಾಡ್ತಾರೆ? ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದಂತಹ ನಿರ್ದೇಶನ ಕೊಟ್ಟಿದೆ. ಮತ್ತೊಂದು ಕಡೆ ಈಗ ಏನು ಹಾರ್ದಿಕ್ ಪಟೇಲ್ ನೇತೃತ್ವದಲ್ಲಿ ಪಟೇಲ್ರಿಗೆ ಮೀಸಲಾತಿ ಕೊಡಬೇಕಂತ ಒಂದು ಹೋರಾಟ ಇದೆ. ಮಹಾರಾಷ್ಟ್ರದಲ್ಲಿ ಏನು ಮರಾಠಿಗರು ಮೀಸಲಾತಿ ಹೋರಾಟ ಇತ್ತು, ಹಾಗೇನೆ ಜಾಟು ಮೀನ ಬೇರೆ ಬೇರೆ ರಾಜ್ಯದಲ್ಲಿ ಒಂದೊಂದು ರೀತಿಯಾದಂತಹ ಮೀಸಲಾತಿ ಹೋರಾಟ ನಡೀತಾ ಇದ್ವೆ. ಹಾಗಿದ್ರೆ ಇದು ಮತ್ತೊಂದು ರೀತಿಯ ಏನು ವಾದ ವಿವಾದಕ್ಕೆ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತಕ್ಕಂಥದ್ದು. ಈಗಾಗಲೇ ಅನೇಕ ರಾಜಕೀಯ ಪಕ್ಷಗಳು ಕೂಡ ಅನೇಕ ಸಂಘಟನೆಗಳು ಕೂಡ ಇದ್ರ ಬಗ್ಗೆ ಪರವಿರೋಧದ ಹೇಳಿಕೆಗಳನ್ನು ನೀಡ್ತಾ ಇದ್ದಾವೆ.